ಚಿಕ್ಕೋಡಿ ತಾಲೂಕಿನ ಖಜಗೌಡ್ನಟ್ಟಿ ಗ್ರಾಮದ ಸುಮಾರು 160 ಕುಟುಂಬಗಳಿಗೆ ಒಂದು ವಾರಕ್ಕೆ ಸಾಕಾಗುವಷ್ಟು ದಿನಸಿ ವಸ್ತುಗಳನ್ನು ಯುವ ನಾಯಕ ರಮೇಶ್ ಚೌಡನ್ ಅವರು ನೀಡಿದರು. ಬಹುತೇಕ ದಿನಗೂಲಿ ಮತ್ತು ಕೃಷಿ ಚಟುವಟಿಕೆಯಿಂದ ತಮ್ಮ ಉಪಜೀವನ ನಡೆಸುತ್ತಿರುವ 160 ಕುಟುಂಬಗಳಿಗೆ ರಮೇಶ್ ಚೌಡನ್ ಅವರು ಒಂದು ವಾರಕ್ಕೆ ಸಾಕಾಗುವಷ್ಟು ದಿನಸಿ ವಸ್ತುಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ದಿನಸಿ ವಸ್ತುಗಳ ಜೊತೆಗೆ ಮಾಸ್ಕ್ ವಿತರಿಸಿ ಕೊರೋನಾ ಸಂದರ್ಭದಲ್ಲಿ ಕಾಯ್ದುಕೊಳ್ಳುವ ಮುನ್ನೆಚ್ಚರಿಕೆಯ ಬಗ್ಗೆ ಗ್ರಾಮಸ್ಥರಿಗೆ ತಿಳುವಳಿಕೆ ನೀಡಿದರು. ಅಪ್ಪಾಸಾಹೇಬ್ ಚೌಡನ್ ಅವರ್, ಪ್ರಕಾಶ್ ಪೂಜಾರಿ, ಲಕ್ಷ್ಮಣ್ ಪೂಜಾರಿ, ಮಹೇಶ್ ಚೌಡನ್ ಅವರ್, ಹನುಮಂತ ಮಾತೆ, ವಿಶ್ವನಾಥ್ ಮಾರುತಿ ಮುಂಡೆ, ಜಾನು ಅಮಾತೆ, ಅಪ್ಪಯ್ಯ ಮಸ್ತಿ, ದುಂಡಪ್ಪ ಮಸ್ತಿ, ಮಹಾದೇವ್ ಖೋತ್, ದುಂಡಪ್ಪ ಮಹಾನಿಂಗ್ ಖೋತ್, ದುಂಡಪ್ಪ ಬಾಡರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಓಕೆ, ಇಡೀ ಜಗತ್ತಿನಲ್ಲಿ COVID-19 ವೈರಸ್ ಭಾಳ ಹಬ್ಬದ. ಇದು ಇದರಿಂದ ಒಬ್ರಿಗೊಬ್ರು ಬಂದು ಹರಡಿ ಸಾಯ್ತಾರೆ. ಅದಕ್ಕಿದ ಲಾಕ್ಡೌನ್ ಆಗೋದ್ರಿಂದ ದುಡುತ್ತಿನಂಥ ಮಂದಿಗೆ ಭಾಳ ಸಮಸ್ಯೆ ಆಗ್ಯದ. ಅವ್ರಿಗೆ ರೇಷನ್ ಇಲ್ಲ, ಹೋಗ್ಬೇಕಾದ್ರೆ ಬಸ್ಗಳಿಲ್ಲ, ಏನೂ ಇಲ್ಲ. ಅದಕ್ಕೆ ನಮ್ಮ ಕಡೆ ಆದಷ್ಟು ಯಾವ ದುಡುತ್ತಿನ ಮಂದಿ ಇದಾರೆ ಊರಾಗ, ಅವ್ರ ಕಡೆಯಿಂದ ನಾವೇನೈತಿ ಬ್ಯಾಳಿ, ಸಕ್ರೆ, ಎಣ್ಣೆ, ಚಾಪುಡಿ, ಅಕ್ಕಿ ರೀತಿ ನಾವು ಇನ್ನೂ ಕೊಡತ್ತೀವಿ ಅವ್ರಿಗೆ. ಎಷ್ಟು ಕಿಟ್ ಮಾಡಿದ್ರಿ ಈಗ? ಇದು 160 ಪ್ಯಾಕೇಜ್ ಮಾಡಿದೆವು. 213 ಮನೆ ಇದಾವೆ. ಶುಲು ಇದ್ದಿದ್ದು ನೌಕರಸ್ಥ ಮನೆಗೆ ಬಿಟ್ಟು ಗರೀಬ ಮನೆ ಯಾವುದೋ ಅಷ್ಟೇ ನಾವು ಹುಡುಕಾಡಿ 160 ಕೊಡತ್ತೇವೆ. ಹೇಳ್ತೇವೆ ಅವ್ರಿಗೆ, ಅವ್ರಿಗೆ ಹೇಳತ್ತೀವಿ ಬಿಸಿನೀರು ಹೆಚ್ಚು ಕುಡೀರಿ, ಬಿಸಿ ಚಾ ಏನು, ಒಬ್ರಿಗೊಬ್ರು ಡಿಸ್ಟೆನ್ಸ್ ಇಡ್ರಿ, ಒಂದು ಮೀಟ್ರ ಒಟ್ಟು ಹೊರಗೆ ಬರಬೇಡ್ರಿ. ಯಾಕಂದ್ರೆ ಒಬ್ರಿಗೆ ಹೈತಂದ್ರೆ ಒಬ್ರು ಹತ್ತಾಕೈತಂದ್ರೆ ನಮ್ಗೆ ಹೋಗ್ಯಾಕೆ ಜಾಗೃತಿ ಸಿಗೋದಿಲ್ಲ. ಅಟ್ಟಿಕೆಟ್ಟಿದೆ ಇಡೀ ಜಗತ್ತಿನಾಗ ದೊಡ್ಡ ಸಮಸ್ಯೆ ಆಗಿತ್ತು. ಅದಕ್ಕೆ ಆದಷ್ಟು ಮಟ್ಟಿಗೆ ನಾವು ಸಂಭಾಳಿಸಿದ್ರೆ ಚಲೋ ಆಗ್ತದೆ ಅನ್ನೋದು ನಮ್ದು ಉದ್ದೇಶ. ಅದಕ್ಕೆ ಮಾಸ್ಕ್ ಕಂಪಲ್ಸರಿ ಯೂಸ್ ಮಾಡಿರಿ, ಒಂದು ಮನೆಯಿಂದ ಹೊರಗೆ ಬಿಳಬೇಡ್ರಿ. ಇದನ್ನು ನಾವು ತಿಳಿಸ್ ಹೇಳತ್ತೀವಿ.